ಚನ್ನಪಟ್ಟಣದಲ್ಲಿ ಗೆದ್ದು ಬೀಗೋದಕ್ಕೆ ಸಿಎಂ ಸಿದ್ದು ಕೂಡ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಅಹಿಂದ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಅಹಿಂದ ಮತಗಳು ಚದುರಬಾರದು. ಜೆಡಿಎಸ್ ಗೆ ಅಹಿಂದ ಮತಗಳು ಬೀಳದಂತೆ ನೋಡಿಕೊಳ್ಳಬೇಕು. ಸಚಿವರಾದ ಜಮೀರ್ ಅಹ್ಮದ್, ಡಾಕ್ಟರ್ ಎಚ್ ಸಿ ಮಾದೇವಪ್ಪ, ಶಾಸಕ ಮಳವಳ್ಳಿ ನರೇಂದ್ರ ಸ್ವಾಮಿ ಸೇರಿದಂತೆ ತಮ್ಮ ಆಪ್ತರಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ನೋಡ್ರಪ್ಪ, ಯಾವುದೇ ಕಾರಣಕ್ಕೂ ಅಹಿಂದ ಮತಗಳು ಜೆಡಿಎಸ್ ಗೆ ಹೋಗಬಾರದು, ಅಹಿಂದ ಮತಗಳು ಚದುರಬಾರದು. ಆ ರೀತಿ ನೀವೆಲ್ಲರೂ ಕೂಡ ಕೆಲಸ ಮಾಡಬೇಕು, ನೋಡ್ಕೊಳ್ಬೇಕು ಅಂತ ಚನ್ನಪಟ್ಟಣ ಬೈ ಎಲೆಕ್ಷನ್ ಅನ್ನ ಗೆದ್ದು ಬೀಗೋದಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಅವರು ಕೂಡ ತಮ್ಮ ಆಪ್ತ ಸಚಿವರಾದಂತಹ ಜಮೀರ್ ಅಹ್ಮದ್ ಇರ್ಬೋದು, ಎಚ್ ಸಿ ಮಾದೇವಪ್ಪ ಅವರು, ಇವರೆಲ್ಲರಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಅಹಿಂದ ಮತಗಳು ಡೈವರ್ಟ್ ಆಗಬಾರದು ಜೆಡಿಎಸ್ ಗೆ ಅಂತ. ಇನ್ನು ಚನ್ನಪಟ್ಟಣ ಅಖಾಡದಲ್ಲಿ ಹೇಗೆ ಎಲೆಕ್ಷನ್ ಅನ್ನ ಫೇಸ್ ಮಾಡಬೇಕು, ಯಾವ ರೀತಿ ಎಲೆಕ್ಷನ್ ಎದುರಿಸಬೇಕು, ಒಕ್ಕಲಿಗ ಮತಗಳನ್ನ ಸೆಳೆಯುವ ನಿಟ್ಟಿನಲ್ಲಿ ಕೆಲಸ ಮಾಡಿ, ಅಹಿಂದ ಮತಗಳನ್ನ ಜೆಡಿಎಸ್ ನಾಯಕರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅಹಿಂದ ಮತಗಳು ಚದುರಬಾರದು, ಡೈವರ್ಟ್ ಆಗಬಾರದು. ನಮ್ಮ ಅಭ್ಯರ್ಥಿ ಯೋಗೇಶ್ವರ್ ಪರ ನಿಲ್ಲುವಂತೆ ನೋಡ್ಕೊಳ್ಬೇಕು. ಸಾಧ್ಯವಾದಷ್ಟು ಪ್ರಚಾರದಲ್ಲಿ ತೊಡಗಿಸ್ಕೊಳ್ಳಿ, ಜನರ ಬಳಿ ಹೋಗಿ ಮತ ಕೇಳಿ ನಿಗಾ ವಹಿಸಿ ಅಂತ ಮಹದೇವಪ್ಪ ನರೇಂದ್ರ ಸ್ವಾಮಿಗೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಚಾರವನ್ನ ಮಾಡಿ, ಕುರುಬ ಜನಾಂಗದ ಮುಖಂಡರು ಜೆಡಿಎಸ್ನತ್ತ ಮುಖ ಮಾಡಬಾರದು. ಆ ನಿಟ್ಟಿನಲ್ಲಿ ಸ್ಥಳೀಯ ನಾಯಕರ ಜೊತೆ ಸಂಪರ್ಕದಲ್ಲಿರಿ. ಮಾಜಿ ಸಚಿವ ಎಚ್ ಎಂ ರೇವಣ್ಣಗೂ ಕೂಡ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಒಕ್ಕಲಿಗ ಮತಗಳನ್ನ ಸಾಧ್ಯವಾದಷ್ಟು ಕಾಂಗ್ರೆಸ್ ಕಡೆ ಸೆಳ್ಕೊಳ್ಬೇಕು. ಡಿ ಕೆ ಬ್ರದರ್ಸ್ ಚಲುವರಾಯ ಸ್ವಾಮಿಗೂ ಕೂಡ ಸಿಎಂ ಸಿದ್ದರಾಮಯ್ಯ ಸಲಹೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಕುಮಾರಸ್ವಾಮಿಗೆ ತಿರುಗೇಟು ಕೊಡೋದಕ್ಕೆ ಸಿಎಂ ಪ್ರತಿತಂತ್ರವನ್ನ ಹೆಣಿತಾ ಇದ್ದಾರೆ.